ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ ಡಿರೈವೇಷನ್. So it got aida. So now we are going to AP is equal to. So we will get AP is equal to. So AP is equal to. It is PO plus OM and the barthen. Okay. So AP is equal to R plus OM and the barthen. So from the figure. So aida. So other ke next line. Is that aida also from the figure POM is equal to AOM and the aida. So therefore. From triangle, याद अरे triangle इधे AMO, from triangle AMO, cos theta is equal to निम्नलिखित पर दे cos theta is equal to it will be OM divided by it will be OA, सही ना OM divided by OA, this implies OM is equal to OA cos theta. OM is equal to OA cos theta. Therefore, OM is equal to. So OM is equal to OA and the value is to A and the. Therefore, you can write as A cos theta. Correct, right? A cos theta. Then you work out. So therefore, AP is equal to R plus OM. This implies. R1 is equal to R plus A cos theta. Next time, okay, take it as equation in our top one. Equation number 3, 1, 2, 4. 4, sir. Equation number 3, I get it. Equation number 4. So take it as 4. Sir, na? Similarly, ಇನ್ನೊಂದು ಏನ್ ಮಾಡ್ಬೇಕು ನೀವು ಬಿಪಿ ಇಸ್ ಈಕ್ವಲ್ ಟು ಅದು ಬರತ್ತಾ ಸೊ ಬಿಪಿ ಇಸ್ ಈಕ್ವಲ್ ಸೊ ಬಿಪಿ ಇಸ್ ಈಕ್ವಲ್ ಎಷ್ಟು ಬರುತ್ತೆ ನೋಡಿ ಫ್ರಮ್ ದಿ ಫಿಗರ್ ಬಿಪಿ ಇಸ್ ಈಕ್ವಲ್ ಟು ಹೀಗ್ ಬರತ್ತಾ ಫ್ರಮ್ ದಿ ಫಿಗರ್ ಬಿಪಿ ಇಸ್ ಈಕ್ವಲ್ ಟು ಇಟ್ ವಿಲ್ ಬಿ ಪಿ ಎನ್ ಅಂತ ಆಗುತ್ತೆ ಬಿಪಿ ಇಸ್ ಈಕ್ವಲ್ ಟು ಪಿ ಎನ್ ಬಟ್ ನಿಮ್ಗೆ ಪಿ ಒನ್ ವ್ಯಾಲ್ಯೂ ಗೊತ್ತಿದೆಯಾ ನಿಮ್ಗೆ ಪಿ ಎನ್ ಪಿ ಎನ್ ವ್ಯಾಲ್ಯೂ ಗೊತ್ತಿಲ್ಲ ಬಟ್ ನಿಮ್ಗೆ ಯಾವ ವ್ಯಾಲ್ಯೂ ಗೊತ್ತಿದೆ ಅಂತ ಹೇಳಿದ್ರೆ PO ವ್ಯಾಲ್ಯೂ ನಿಮಗೆ ಗೊತ್ತಿದೆ ಅದಕ್ಕೆ ನೀವು ಏನ್ ಮಾಡಬಹುದು ಅಂತ ಹೇಳಿದ್ರೆ PO ಮೈನಸ್ ON ಸರಿನಾ ಗೊತ್ತಾಯ್ತಾ PN is equal to ಸೊ ಹೀಗ್ ಬರ್ಕೋಬಹುದು ನೀವು ಹೇಗ್ ಬರ್ಕೋಬಹುದು ಅಂದ್ರೆ PO OP is equal to ON plus PN ಸರಿನಾ ಟೋಟಲ್ ಡಿಸ್ಟೆನ್ಸ್ ನೋಡಿ ಓಪಿ ಇಸ್ ಈಕ್ವಲ್ ಟು ಓಎನ್ ಪ್ಲಸ್ ಎನ್ ಪಿ ಆರ್ ಪಿ ಎನ್ ಸೊ ನಿಮ್ಗೆ ಏನ್ ಬೇಕು ಪಿ ಎನ್ ಬೇಕು ದಿಸ್ ಇಂಪ್ಲೈಸ್ ಪಿ ಎನ್ ಇಸ್ ಈಕ್ವಲ್ ಟು ಓಪಿ ಮೈನಸ್ ಓಎನ್ ಅಂತ ಪಿ ಎನ್ ಇಸ್ ಈಕ್ವಲ್ ಟು ಓಪಿ ಮೈನಸ್ ಓಎನ್ ಸರಿ ಸೊ ದೇರ್ ಫೋರ್ ಬಿಪಿ ಇಸ್ ಈಕ್ವಲ್ ಟು ಅದರ ಪಿ ಒ ಸೊ ಪಿ ಒ ವ್ಯಾಲ್ಯೂ ನಿಮ್ಗೆ ಎಷ್ಟಿದೆ ಇಟ್ ಈಸ್ ನಥಿಂಗ್ ಬಟ್ ಆರ್ ಅಂತ ಇದೆ R ಮೈನಸ್ ಅದ್ ನಿಮ್ಗೆ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ ಎ ಸಾರಿ ಯಾರದು ಸೊ ಎ ಕಾಸ್ ಥೀಟಾ ಅಂತ ನಿಮ್ಗೆ ಬರುತ್ತೆ ಎ ಕಾಸ್ ಥೀಟಾ ಸೊ ಅದು ಹೇಗ್ ಬರುತ್ತೆ ಅಂತ ಹೇಳಿದ್ರೆ ಅಗೇನ್ ಅಲ್ಲಿ ಡಯಾಗ್ರಾಮ್ ಬೇಕಾದ್ರೆ ನೀವು ನೋಡಿ ಹೀಗಿದೆ ಅಲ್ಲಿ ಡಯಾಗ್ರಾಮ್ ಸೊ ಇದು ನನಗೆ ಒ ಇದೆ ಇದು ನನಗೆ ಪಿ ಅಂತ ಇದೆ ಇದನ್ನ ನೀವು ಜಾಯಿನ್ ಮಾಡಿದ್ದೀರಾ ಹೀಗೆ ನಿಮ್ಗೆ ಬರುತ್ತೆ ಇದು ನನಗೆ ಎನ್ ಅಂತ ಇದೆ ಈ ಆಂಗಲ್ ನಿಮ್ಗೆ ಥೀಟಾ ಅಂತ ಗೊತ್ತಿದೆ ನಿಮ್ಗೆ ಏನ್ ಬೇಕು ಅಂತ ಹೇಳಿದ್ರೆ ಓ ಎನ್ ವ್ಯಾಲ್ಯೂ ಈ ವ್ಯಾಲ್ಯೂ ನಿಮ್ಗೆ ಬೇಕು ಇದು ನನಗೆ ಥೀಟಾ ಆಯ್ತು ಅಂತ ಹೇಳಿದ್ರೆ ಇದು ನನಗೆ ಅಪೋಸಿಟ್ ಅಂತ ಆಯ್ತು ಇದು ನನಗೆ ಇದು ಅಡ್ಜಸ್ಟೆಂಟ್ ಅಂತ ಆಯ್ತು ಇದು ನನಗೆ ಹೈಪೋಟೆನಸ್ ಆಯ್ತು ಹೈಪೋಟೆನಸ್ ವ್ಯಾಲ್ಯೂ ನನಗೆ ಎ ಅಂತ ಗೊತ್ತಿದೆ ಸೊ ನನಗೆ ಈ ವ್ಯಾಲ್ಯೂ ಅನ್ನು ಫೈಂಡ್ ಔಟ್ ಮಾಡ್ಬೇಕು ಹಾಗೆ ಏನ್ ಮಾಡೋದು ನೀವು ಕಾಸ್ಟ್ ತಗೋಬೇಕು ಕಾಸ್ಟಾ ಇಸ್ ಈಕ್ವಲ್ ಟು ಹೀಗ್ ಬರುತ್ತೆ ಕಾಸ್ ಥೀಟಾ ಇಸ್ ಈಕ್ವಲ್ ಟು ಓ ಎನ್ ಡಿವೈಡೆಡ್ ಬೈ ಓ ಇದೆಷ್ಟಿದೆ ಓ ಬಿ ಅಂತ ಬರುತ್ತೆ ಓ ಎನ್ ಡಿವೈಡ್ ಬೈ ಓ ಬಿ ಅಂತ ಬರುತ್ತೆ ನಿಮ್ಗೆ ಓ ಎನ್ ಇಸ್ ಈಕ್ವಲ್ ಟು OB cos theta ಅಂತ ಇದೆ ಇದು ಸೈಡಿಗೆ ಇದೆ ಸಾಕು ಬರಿಬೇಕಂತಿಲ್ಲ ಸೊ ON ಇಸ್ ಈಕ್ವಲ್ ಟು ಸೊ ON ಇಸ್ ಈಕ್ವಲ್ ಟು ಸೊ OB ಅಂತ ಹೇಳಿದ್ರೆ OB ಇಸ್ ನಥಿಂಗ್ ಬಟ್ A ಆಯ್ತು ಸೊ ಯು ಆರ್ ಗೆಟಿಂಗ್ A cos ಅಂತ ನಿಮಗೆ ಬರುತ್ತೆ ಸೊ ಬಟ್ ವಾಟ್ ಇಸ್ BP BP ಅಂತ ಹೇಳಿದ್ರೆ ಇಟ್ ಇಸ್ R2 ನಾ ಸೊ R2 ಇಸ್ ಈಕ್ವಲ್ ಟು R ಮೈನಸ್ A cos theta ಅಂತ ಆಯ್ತು ಈಕ್ವೇಶನ್ ನಂಬರ್ 5 ಗೊತ್ತಾಯ್ತಾ ಇದು ಸೊ ಆರಾಮಾಗಿ ಬರ್ಕೊಳ್ಳಿ R2 ಇಸ್ ಈಕ್ವಲ್ ಟು R ಮೈನಸ್ A cos theta ಅಂತ ನಮಗೆ ಸಿಗುತ್ತೆ ಸರಿನಾ ಆಯ್ತಾ
ಬರ್ಕೊಂಡ್ರ ನೆಕ್ಸ್ಟ್ ಏನ್ ಮಾಡ್ಬೇಕು ನೆಕ್ಸ್ಟ್ ಏನ್ ಮಾಡ್ಬೇಕು ಅದನ್ನ ಎರಡು ಇಕ್ವೇಶನ್ ಬಂತಲ್ಲ ಇಕ್ವೇಶನ್ ಫೋರ್ ಫೈವ್ ಏನ್ ಮಾಡ್ಬೇಕು ಸರ್ ಓಕೆ ಸೊ ಮಾಡಿ ಸೊ ಇಕ್ವೇಶನ್ ಯಾವ್ದ್ರಲ್ಲಿ ತ್ರೀ ಸಬ್ಸ್ಟಿಟ್ಯೂಟ್ ಮಾಡಿ ಪುಟ್ ಪುಟ್ ಇಕ್ವೇಶನ್ ಫೋರ್ ಅಂಡ್ ಫೈವ್ ಇನ್ ಇಕ್ವೇಶನ್ ತ್ರೀ ಇಕ್ವೇಶನ್ ತ್ರೀ ಅಲ್ವಾ ಇಕ್ವೇಶನ್ ತ್ರೀ ಸೊ ಸಾಲ್ವ್ ಮಾಡಿ ನೋಡು ಎಲ್ಸಿಎಂ ತಗೊಳ್ಳಿ ಸಾಲ್ವ್ ಮಾಡಿ ಫೈನಲ್ ಆನ್ಸರ್ ಎಷ್ಟು ಬರುತ್ತೆ ನೋಡಿ ಏನಾಯ್ತು ವಿ ಇಸ್ ಈಕ್ವಲ್ ಟು ಅಲ್ಲೇನಿದೆ ಕ್ಯೂ ಡಿವೈಡೆಡ್ ಬೈ ಫೋರ್ ಪೈ ಎಪ್ಸಿಲಾನ್ ನೀವು ಫಸ್ಟ್ ಮಾಡ್ತೇವೆ ನಾವು ಫಸ್ಟ್ ನೋಡೋಣ ಆಯ್ತಾ ಒನ್ ಡಿವೈಡೆಡ್ ಬೈ ಅದ್ರ ಏನಿದೆ ನನಗೆ ಒನ್ ಡಿವೈಡ್ ಬೈ ಆರ್ ಟು ಅಂತ ಇದೆ ಆರ್ ಟು ವ್ಯಾಲ್ಯೂ ಎಷ್ಟು ಇದೆ ಇಟ್ ಈಸ್ ಆರ್ ಮೈನಸ್ ಎ ಕಾಸ್ ಥೀಟಾ ಪ್ಲಸ್ ಒನ್ ಡಿವೈಡ್ ಬೈ ಆರ್ ಪ್ಲಸ್ ಎ ಕಾಸ್ ಥೀಟಾ ಎಲ್ಸಿಎಂ ತಗೋಬೇಕು ಎಲ್ಸಿಎಂ ತಗೋಬೇಕಂದ್ರೆ ಏನ್ ಮಾಡ್ಬೇಕು ಈ ಇದನ್ನ ಈ ಕಡೆ ಮಲ್ಟಿಪ್ಲೈ ಮಾಡ್ಬೇಕು ಇದನ್ನ ಈ ಕಡೆ ಮಲ್ಟಿಪ್ಲೈ ಮಾಡಿ ಇವೆರಡನ್ನ ಮಲ್ಟಿಪ್ಲೈ ಮಾಡಿದ್ರೆ ಆಯ್ತು ಸರಿನಾ ಸೊ ಏನ್ ಬರುತ್ತೆ ವಿ ಇಸ್ ಈಕ್ವಲ್ ಟು ಕ್ಯೂ ಡಿವೈಡೆಡ್ ಬೈ ಫೋರ್ ಬೈ ಎಪ್ಸಿಲಾನ್ ನಾಟ್ ಬ್ರಾಕೆಟ್ ಆಗಿ ಏನ್ ಬರುತ್ತೆ ನಿಮಗೆ ಆರ್ ಪ್ಲಸ್ ಎ ಕಾಸ್ ಇಲ್ಲಿ ಮೈನಸ್ ಇದೆ ಅಲ್ಲ ಸಾರಿ ಇಲ್ಲಿ ಮೈನಸ್ ಇದೆ ಸರಿನಾ ಆರ್ ಪ್ಲಸ್ ಎ ಕಾಸ್ ಥೀಟಾ ಮೈನಸ್ ಇಟ್ಟು ಆರ್ ಮೈನಸ್ ಎ ಕಾಸ್ ಥೀಟಾ ಡಿವೈಡೆಡ್ ಬೈ ವಿ ಇಸ್ ಈಕ್ವಲ್ ಟು ಇವರ ಆನ್ಸರ್ ಇವರ ಮಲ್ಟಿಪ್ಲೈ ಮಾಡಿ ಏನ್ ಬರುತ್ತೆ ಇದು ಯಾವ ಫಾರ್ಮುಲಾ ಇದೆ ಎ ಮೈನಸ್ ಬಿ ಇಂಟು ಎ ಪ್ಲಸ್ ಬಿ ಫಾರ್ಮುಲಾ ಆಯ್ತಾ ಏನು ಎ ಮೈನಸ್ ಬಿ ಇಂಟು ಎ ಪ್ಲಸ್ ಬಿ ಎ ಮೈನಸ್ ಬಿ ಎ ಸ್ಕ್ವೇರ್ ಬಿ ಮೈನಸ್ ಬಿ ಸ್ಕ್ವೇರ್ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಎ ದಿ ಜಾಗದಲ್ಲಿ ಆರ್ ಅಂತ ಇದೆ ಎ ದಿ ಜಾಗದಲ್ಲಿ ಆರ್ ಅಂತ ಇದೆ ಬಿ ದಿ ಜಾಗದಲ್ಲಿ ಎ ಕಾಸ್ಟ್ ಅಂತ ಇದೆ ಅವಾಗ ಏನಾಗ್ಬೇಕು ಇಲ್ಲಿಗೆ ಎ ಸ್ಕ್ವೇರ್ ಇಸ್ ಆರ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಕಾಸ್ ಸ್ಕ್ವೇರ್ ಥೀಟಾ ಅಂತ ಆಗ ಸರಿನಾ ಎಲ್ಲಿ ಇಷ್ಟ ಅಂತ ಆರ್ ಪ್ಲಸ್ ಎ ಕಾಸ್ ಥೀಟಾ ಮೈನಸ್ ಆರ್ ಮೈನಸ್ ಎ ಕಾಸ್ ಸಾಲ್ವ್ ಮಾಡಿ ನೆಕ್ಸ್ಟ್ ಸಾಲ್ವ್ ಮಾಡಿದ್ರೆ ಯಾವ್ದು ಕ್ಯಾನ್ಸಲ್ ಆಗುತ್ತೆ ಅಂತ ಇಲ್ಲಿ ವಿ ಇಸ್ ಈಕ್ವಲ್ ಟು ಕ್ಯೂ ಡಿವೈಡೆಡ್ ಬೈ ಫೋರ್ ಪೈ ಎಪ್ಸಿಲಾನ್ ನಾಟ್ ಸೊ ಒಂದ್ ನಿಮಿಷ ಓಕೆ ಏನ್ ಬರ್ತಿದೆ ಕ್ಯೂ ಡಿವೈಡೆಡ್ ಬೈ ಫೋರ್ ಪೈ ಎಪ್ಸಿಲಾನ್ ನಾಟ್ ಇಲ್ಲ ಆರ್ ಆರ್ ಕ್ಯಾನ್ಸಲ್ ಆಗುತ್ತೆ ನೋಡಿ ಆರ್ ಪ್ಲಸ್ ಎ ಕಾಸ್ ಥೀಟಾ ಮೈನಸ್ ಇಂಟು ಆರ್ ಏನಾಗ್ಬೇಕು ಮೈನಸ್ ಆರ್ ಮೈನಸ್ ಇಂಟು ಮೈನಸ್ ಪ್ಲಸ್ ಪ್ಲಸ್ ಎ ಕಾಸ್ ಥೀಟಾ ಸರಿನಾ ಡಿವೈಡೆಡ್ ಬೈ ಆರ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಕಾಸ್ ಸ್ಕ್ವೇರ್ ಥೀಟಾ ಅಂತ ಇ ಆರ್ ಕ್ಯಾನ್ಸಲ್ ಆಯ್ತು ಸೊ ಉಳಿಯೋದು ಏನ್ ಸಿಗುತ್ತೆ ಅದನ್ನ ಬರೀರಿ ವಿ ಇಸ್ ಈಕ್ವಲ್ ಟು ಸೊ ವಿ ಇಸ್ ಈಕ್ವಲ್ ಟು ಒನ್ ಡಿವೈಡೆಡ್ ಬೈ ಫೋರ್ ಬೈ ಎಪ್ಸಿಲಾನ್ ನಾಟ್ ಅಂತ ಇದೆ ಸರಿನಾ ಈ ಕ್ಯೂ ಅನ್ನ ಒಳಗಡೆ ತಗೊಳ್ತೀನಿ ಇವೆರಡೇನಾದ್ರು ಎ ಕಾಸ್ ಥೀಟಾ ಪ್ಲಸ್ ಎ ಕಾಸ್ ರೈಟ್ಸ್ ಟೂ ಎ ಕಾಸ್ ಥೀಟಾ ಸರಿನಾ ಕ್ಯೂ ಇಂಟು ಟೂ ಎ ಕಾಸ್ ಥೀಟಾ ಟೂ ಎ ಕಾಸ್ ಥೀಟಾ ಡಿವೈಡೆಡ್ ಬೈ ಏನ್ ಸಿಗುತ್ತೆ ನಿಮ್ಗೆ ಆರ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಕಾಸ್ ಸ್ಕ್ವೇರ್ ಥೀಟಾ ಅಂತ ಇದೆ q into 2a into cos theta divided by r square minus a square cos square theta anta idu but dipole moment but dipole moment p is equal to 2a into q sari na therefore v is equal to final answer bari v is equal to 1 divided by 4 pi epsilon naught a q into 2a ಇದೆ ಅಂತ ಬರಬೇಕು ನಾವು p ಅಂತ ಬರಬೇಕು ಹಾಗೇನೆ p cos theta divided by minus a square cos square theta ಅಂತ ಸೋ ದಿಸ್ ಇಸ್ ದಿ ರಿಕ್ವೈರ್ಡ್ ಇದು ನನಗೆ ಫೈನಲ್ ಆನ್ಸರ್ ಮಾಡಿ ನೋಡುವ ಎಲ್ಲರೂ ಇಷ್ಟ ಬಂತ ನೋಡಿ ಡಿರೈವೇಷನ್ ಸರ್ ಸ್ಕ್ರೀನ್ ಶೇರ್ ಮಾಡಿ ಸರ್ ಓಕೆ ಸರ್ ಸಾರಿ ಒಂದು ನಿಮಿಷ ಒಂದು ನಿಮಿಷ ಇದೆ ಕಾಣಿಸ್ತಾ ಇಲ್ವಾ ಓಕೆ ನೋಟ್ ಸರ್ ಕಾಣಿಸ್ತಿಲ್ಲ ಏನು ಶೇರ್ ಸ್ಕ್ರೀನ್ ಕೊಟ್ಟಿಲ್ಲ ಅನ್ಸುತ್ತೆ ಈಗ ಕಾಣಿಸ್ತಾ ಇತ್ತು ಇದು ವೈಟ್ ಸ್ಕ್ರೀನ್ ಬಂತ ಎಸ್ ಸರ್ ಎಸ್ ಸರ್ ಬರ್ದಿದ್ ಕಾಣಿಸಿಲ್ಲ ಅಲ್ಲ
ಇಲ್ಲ ಸರ್ ಇಲ್ಲ ಸರ್ ಇನ್ನೊಂದ್ಸತಿ ಬರೀತೀನಿ ಎಲ್ಲಿಂದ ಎಲ್ಲಿಂದ ಬರ್ಕೊಂಡಿದ್ರಿ ಸಬ್ಸ್ಟಿಟ್ಯೂಟ್ ಮಾಡಿದ್ರಾ ಹಾ ಸರ್ ವ್ಯಾಲ್ಯೂ ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡಿದ್ವಿ ಸರ್ ಓಕೆ ಈಗ ಎಲ್ಲಿಂದ ಬರೀಲಿ ನಾನು ಈಕ್ವೇಶನ್ 4 ಇಂದ ಪುಟ್ ಈಕ್ವೇಶನ್ 4 ಅಂಡ್ 5 ಇನ್ ಈಕ್ವೇಶನ್ 3 ಮಾಡಿದ್ರ ಅದು ಹಲೋ ಕೇಳಿಸ್ತಿದೇನಾ ಹಲೋ ಸರ್ ಫಾರ್ಮುಲಾ ಅಪ್ಲೈ ಮಾಡಿದ್ರ ಅಲ್ಲಿಂದ ಗೊತ್ತಾಗಿಲ್ಲ ಈಕ್ವೇಶನ್ ನಂಬರ್ ನೋ ಸರ್ ಫಾರ್ಮುಲಾ ಯೂಸ್ ಮಾಡಿದ್ರಲ್ಲ ಸರ್ ಎ ಮೈನಸ್ ಬಿ ಇಂಟು ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಇನ್ನೊಂದ್ಸತಿ ಬರ್ದ್ಬಿಡ್ತೀನಿ ಸರ್ ಅಲ್ಲಿಂದ ಈಗ ಅಲ್ಲಿ ಪುಟ್ ಈಕ್ವೇಶನ್ 4 ಅಂಡ್ 5 ಇದ್ದಲ್ಲ ಅಲ್ಲಿಂದ ಬರೀತೀನಿ ಆಯ್ತಾ ಸೊ ಈಕ್ವೇಶನ್ ಪುಟ್ 4 ಇನ್ 5 ಅಂತ ಮಾಡಿದ್ರೆ ನಿಮ್ಮ ಈಕ್ವೇಶನ್ ಏನ್ ಬರುತ್ತೆ ವಿ ಇಸ್ ಈಕ್ವಲ್ ಟು ಬರುತ್ತಾ ವಿ ಇಸ್ ಈಕ್ವಲ್ ಟು 1 ಡಿವೈಡ್ ಬೈ 4 ಬೈ ಎಪ್ಸಿಲಾನ್ ನಾಟ್ ಏನ್ ಬರುತ್ತೆ ನಿಮಗೆ ಇಲ್ಲಿ ಕ್ಯೂ ಇದೆ ಸಾರಿ ಕ್ಯೂ ಡಿವೈಡ್ ಬೈ 4 ಬೈ ಎಪ್ಸಿಲಾನ್ ನಾಟ್ ಇಂಟು ಇಲ್ಲೇನ್ ಸಿಗುತ್ತೆ ನಿಮಗೆ ಸೊ ಇಟ್ ಇಸ್ 1 ಡಿವೈಡೆಡ್ ಬೈ 1 ಡಿವೈಡ್ ಬೈ ಆರ್ ಮೈನಸ್ ಎ ಕಾಸ್ ಥೀಟಾ ಸರಿನಾ ಈಗ ಇದೇನಾ ಸೊ ಮೈನಸ್ ಇದೆ 1 ಡಿವೈಡ್ ಬೈ ಆರ್ ಪ್ಲಸ್ ಎ ಕಾಸ್ ಥೀಟಾ ಇದು ನನಗೆ ಈಕ್ವೇಶನ್ ಸಿಕ್ತು ಇದಕ್ಕೆ ಏನ್ ಮಾಡ್ಬೇಕು ಎಲ್ಸಿಎಂ ತಗೋಬೇಕು ಸೊ ಎಲ್ಸಿಎಂ ತಗೊಂಡ ನಿಮ್ಗೆ ಏನಾಯ್ತು ಈ ಕಡೆ ಕ್ಯೂ ಡಿವೈಡ್ ಬೈ 4 ಬೈ ಎಪ್ಸಿಲಾನ್ ಹಾಗೆ ಇದೆ ಇಲ್ಲೇನಾಗ್ಬೇಕು ಆರ್ ಪ್ಲಸ್ ಎ ಕಾಸ್ ಥೀಟಾ ಮೈನಸ್ ಇದೆ ಇದನ್ನ ಆರ್ ಮೈನಸ್ ಎ ಕಾಸ್ ಥೀಟಾ ಸರಿನಾ ಬ್ರಾಕೆಟ್ ಹಾಕಿ ಡಿವೈಡೆಡ್ ಬೈ ಇವೆರಡು ಏನಾಗ್ತಿದೆ ಅಂದ್ರೆ ಯಾವ ಫಾರ್ಮಲ್ ಇದೆ ಅಂತ ಹೇಳಿದ್ರೆ ಇದು ನನಗೆ ಎ ಮೈನಸ್ ಬಿ ಇಂಟು ಎ ಪ್ಲಸ್ ಬಿ ಫಾರ್ಮಲ್ ಇದೆ ಎ ಪ್ಲಸ್ ಬಿ ಫಾರ್ಮಲ್ ಇದೆ ಎ ಇದ್ದ ಜಾಗದಲ್ಲಿ ಏನಿದೆ ಆರ್ ಅಂತ ಇದೆ ಬಿ ಇದ್ದ ಜಾಗದಲ್ಲಿ ಎ ಕಾಸ್ ಥೀಟಾ ಅಂತ ನಮ್ಗೆ ಇದೆ ಅವಾಗ ಏನಾಗುತ್ತೆ ಅಂದ್ರೆ ಇವೆರಡನ್ನ ಮಲ್ಟಿಪ್ಲೈ ಮಾಡೋದು ಅವಾಗ ನಿಮ್ಗೆ ಸಿಕ್ತು ಆರ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಕಾಸ್ ಸ್ಕ್ವೇರ್ ಥೀಟಾ ಇಷ್ಟ ಆಯ್ತಾ ಕಾಣಿಸ್ತಾ ಇದೆ ನೈಟ್ ಸ್ಕ್ರೀನು ಇದನ್ನ ಸಾಲ್ವ್ ಮಾಡಿ ಸಾಲ್ವ್ ಮಾಡಿ ಏನಂತ ಕ್ಯೂ ಡಿವೈಡೆಡ್ ಬೈ 4 ಬೈ ಎಪ್ಸಿಲಾನ್ ನಾಟ್ ಸೊ ಬ್ರಾಕೆಟ್ ಹಾಕಿ ಆರ್ ಪ್ಲಸ್ ಎ ಕಾಸ್ ಥೀಟಾ ಮೈನಸ್ ಆರ್ ಮೈನಸ್ ಇಂಟು ಮೈನಸ್ ಪ್ಲಸ್ ಪ್ಲಸ್ ಎ ಕಾಸ್ ಥೀಟಾ divided by it will be r square minus a square cos square theta anta idu sarina plus r minus r cancel aitu a cos theta plus a cos theta is 2a cos theta anta agutha avaga enagutha v is equal to q divided by 4 pi epsilon naught enagutha 2a cos theta 2a cos theta divided by r square minus a square cos square theta ಅಂತ ಆಯ್ತು ಎಷ್ಟು ಗೊತ್ತಾಯ್ತಾ ಸರಿನಾ ಸರ್ ಸರ್ ಸೊ ಈಗ ಇದನ್ನ ಏನ್ ಮಾಡ್ಬೇಕು ಈಗ ಎ ಅನ್ನ ಈ ಕಡೆ ಕಳಿಸ್ಬೇಕು ಸಾರಿ ಕ್ಯೂ ಅನ್ನ ಈ ಕಡೆ ತಗೊಳ್ಳಿ ದೇರ್ ಫೋರ್ ರಿಅರೇಂಜ್ ಮಾಡ್ಬೇಕು ದೇರ್ ಫೋರ್ ವಿ ಇಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ 4 ಪೈ ಎಪ್ಸಿಲಾನ್ ನಾಟ್ ಕ್ಯೂ ಇಂಟು 2a cos theta ಡಿವೈಡೆಡ್ ಬೈ r ಸ್ಕ್ವೇರ್ ಮೈನಸ್ a ಸ್ಕ್ವೇರ್ cos square theta ಅಂತ ಆಯ್ತು ಸರಿನಾ but dipole moment at a dipole moment p is equal to q into 2e gotidala adke madlena dipole moment andre enu anta helu p is equal to q into nange 2e so substitute maadu therefore I will get v is equal to 1 divided by 4 pi epsilon naught it will be p cos theta divided by r square minus a square cos square theta right? So this is the expression for electric potential nadu cancel aagibittu sorry ಬರ್ದಿದ್ ಕ್ಯಾನ್ಸಲ್ ಆಯ್ತು ಆಯ್ತಾ ಸೊ ಅದು ನೀವು ಬರ್ಕೊಂಡಿದ್ದೀರಲ್ಲ ಸೊ ಫೈನಲ್ ಈಕ್ವೇಶನ್ ಬರೀತೀನಿ ವಿ ಇಸ್ ಈಕ್ವಲ್ ಟು ಸೊ ರೆಕಾರ್ಡಿಂಗ್ ಅಲ್ಲಿ ಸಿಗುತ್ತೆ ಆಯ್ತಾ ಸೊ ವಿ ಇಸ್ ಈಕ್ವಲ್ ಟು 1 ಡಿವೈಡ್ ಬೈ 4 ಪೈ ಎಪ್ಸಿಲಾನ್ ನಾಟ್ 1 ಡಿವೈಡ್ ಬೈ 4 ಪೈ ಎಪ್ಸಿಲಾನ್ ನಾಟ್ ಪಿ ಕಾಸ್ ಥೀಟಾ ಡಿವೈಡೆಡ್ ಬೈ ಇಟ್ ವಿಲ್ ಬಿ ಆರ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್
cos square theta. So this is the expression for electric potential due to dipole at any point. Artha aita equation? Sir, sir, sir. Okay. Adon sir. Adon button press mad bitte cancel agutte. ನೀವು ಬರ್ಕೊಂಡಿದ್ದೀರಲ್ಲ ಹಾ ಹೇಳಿ ಡೌಟ್ ಇದ್ರೆ ಹೇಳಿ ಯಾರ್ಯಾರು ಡೌಟ್ ಇದ್ರೆ ಹೇಳಿ ಎರಡು ಸ್ಪೆಷಲ್ ಕೇಸ್ ಇದೆ ಅದನ್ನ ಮುಗಿಸ್ಬಿಡ್ತೀನಿ ಸರಿನಾ ಸೊ ಅದ್ರ ಕೆಳಗಡೆ ಸ್ಪೆಷಲ್ ಕೇಸ್ ಸ್ಪೆಷಲ್ ಕೇಸ್ ಇಲ್ಲಿ ನಾನು ಮಾಡಿರೋದು ಎಟ್ ಎನಿ ಪಾಯಿಂಟ್ ಅಂತ ನಾನು ತಗೊಂಡಿದ್ದೀನಿ ಯಾವ ಪಾಯಿಂಟ್ ಅಲ್ಲಿ ನೀವು ತಗೊಂಡ್ರೆ ನಿಮ್ಗೆ ಈಕ್ವೇಶನ್ ಎಷ್ಟು ಬರುತ್ತೆ ಈಗ ಒಂದು ಇಲೆಕ್ಟ್ರಿಕ್ ಡೈಪೋಲ್ ಇದೆ ಇದನ್ಗೆ ಮೈನಸ್ ಕ್ಯೂ ಇದೆ ಪ್ಲಸ್ ಕ್ಯೂ ಇದೆ ಈಗ ನನಗೆ ಏನಾಯ್ತು ಪಾಯಿಂಟ್ ಪಿ ಇಲ್ಲಿತ್ತು ಈ ಪಾಯಿಂಟ್ ಪಿ ಇಲ್ಲಿದ್ದಾಗ ನೀವು ಫೈಂಡ್ ಔಟ್ ಮಾಡಿ ಈಕ್ವೇಶನ್ ಎಷ್ಟು ಬರುತ್ತೆ ನಿಮ್ಗೆ ಇಷ್ಟು ಬರ್ತದೆ ವಿ ಇಸ್ ಇಟ್ ಒನ್ ಡಿವೈಡ್ ಬೈ ಫೋರ್ ಪೈ ಎಪ್ಸಿಲಾನ್ ನಾಟ್ ಪಿ ಕಾಸ್ ಡಿವೈಡ್ ಬೈ ಆರ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಕಾಸ್ ಸ್ಕ್ವೇರ್ ರೂಟ್ ಇದು ಈಕ್ವೇಶನ್ ನಂಬರ್ ಫೈವ್ ಸಿಕ್ಸ್ ಇದು ಈಕ್ವೇಶನ್ ನಂಬರ್ ಸಿಕ್ಸ್ ಸರಿನಾ ಈಕ್ವೇಶನ್ ಸಿಕ್ಸ್ ಅಲ್ಲ ಸೊ ಪಾಯಿಂಟ್ ಪಿ ಇದ್ರೆ ಈ ಈಕ್ವೇಶನ್ ಆಯ್ತು ಪಾಯಿಂಟ್ ಪಿ ಇಲ್ಲಿದ್ರು ನಿಮ್ಗೆ ಸೇಮ್ ಬರುತ್ತೆ ಪಾಯಿಂಟ್ ಪಿ ಇಲ್ಲಿದ್ರು ನಿಮ್ಗೆ ಸೇಮ್ ಬರುತ್ತೆ ಈ ಕಡೆ ಇದ್ರು ನಮ್ಗೆ ಸೇಮ್ ಬರುತ್ತೆ ಆದ್ರೆ ಪಾಯಿಂಟ್ ಪಿ ಅನ್ನೋದು ಎಕ್ಸಾಕ್ಟ್ ಆಗಿ ಹೀಗಿದ್ರೆ ಪಾಯಿಂಟ್ ಪಿ ಅನ್ನೋದು ಇಲ್ಲಿದ್ರೆ ಈಕ್ವೇಶನ್ ಎಷ್ಟು ಬರುತ್ತೆ ಅಥವಾ ಇಲ್ಲಿಂದ ಕರೆಕ್ಟ್ ಆಗಿ 90 ಡಿಗ್ರಿ ಅಲ್ಲಿ ಇದ್ರೆ ಸೊ ಎಕ್ಸಾಕ್ಟ್ ಆಗಿ 90 ಡಿಗ್ರಿ ಅಲ್ಲಿ ಪಾಯಿಂಟ್ ಪಿ ಇದ್ರೆ ನನಗೆ ಎಷ್ಟು ಬರುತ್ತೆ ಈಕ್ವೇಶನ್ ನಾನು ಫೈಂಡ್ ಔಟ್ ಮಾಡ್ಬೇಕು ಸರಿನಾ ಇವತ್ತು ಎಲ್ಲಾ ಪಾಯಿಂಟ್ ನನಗೆ ಸೇಮ್ ಇರುತ್ತೆ ಈಕ್ವೇಶನ್ ಈ ಪಾಯಿಂಟ್ ಅಂತ ಹೇಳಿದ್ರೆ ಏನಾಯ್ತು ಆನ್ ಆಕ್ಸಿಯಲ್ ಲೈನ್ ಆಫ್ ದಿ ಡೈಪೋಲ್ ವಾಟ್ ಈಸ್ ದಿ ಎಕ್ಸ್ಪ್ರೆಷನ್ ಫಾರ್ ಎಲೆಕ್ಟ್ರಿಕ್ ಪೊಟೆನ್ಶಿಯಲ್ ಆನ್ ದಿ ಆಕ್ಸಿಯಲ್ ಲೈನ್ ಅಂತ ಕೇಳಿದ್ರೆ ಸ್ಪೆಷಲ್ ಕೇಸ್ ಅನ್ನ ಬರೀಬೇಕು ಆರ್ ಆನ್ ದಿ ಇಕ್ವಿಟೋರಿಯಲ್ ಪ್ಲೇನ್ ಅಂತ ಹೇಳಿದ್ರು ಅದನ್ನ ಬರೀಬೇಕು ಓಕೆ ದ ಫಸ್ಟ್ ಕೇಸ್ ಫಸ್ಟ್ ಒನ್ ಎಲೆಕ್ಟ್ರಿಕ್ ಪೊಟೆನ್ಶಿಯಲ್ ಡ್ಯೂ ಟು ಅ ಡೈಪೋಲ್ ಸೊ ಪೊಟೆನ್ಶಿಯಲ್ ಡ್ಯೂ ಟು ಡೈಪೋಲ್ potential due to dipole on the axial line on the axial line ikade no agirabodu ikade so on the axial line and what is the value of theta esha pick what is the value of theta nam figure endu diagram egittu minus q ittu plus q ittu midpoint o agittu point p illittu this angle theta agittu ikade nan vertical angle age theta agittu ಅದಕ್ಕೆ ನನಗೆ ಇಲ್ಲೇ ಬಂತು ಕಾಸ್ ಥೀಟಾ ಬಂತು ಈ ಪಾಯಿಂಟ್ ಪಿ ಇರೋದು ಈ ಕಡೆ ಬಂತು ಇಲ್ಲಿಗೆ ಬಂತು ಅಂತ ಹೇಳಿದ್ರೆ ಈ ಎಂಡಿಗೆ ಬಂತು ಅಂದ್ರೆ ವಾಟ್ ಇಸ್ ವ್ಯಾಲ್ಯೂ ಆಫ್ ಥೀಟಾ ಡಿಕ್ರೀಸ್ ಆಗುತ್ತಾ ಡಿಕ್ರೀಸ್ ಆಗಿ ಏನಾಗುತ್ತೆ ಥೀಟಾ ಇಸ್ ಈಕ್ವಲ್ ಟು ಜೀರೋ ಸರಿನಾ ಅರ್ಥ ಆಯ್ತಾ ಹಿಯರ್ ಥೀಟಾ ಇಸ್ ಈಕ್ವಲ್ ಟು ಜೀರೋ ಜೀರೋ ಡಿಗ್ರಿ ದೇರ್ ಫೋರ್ ಕಾಸ್ ಜೀರೋ ಡಿಗ್ರಿ ಎಷ್ಟು ಕಾಸ್ ಜೀರೋ ಡಿಗ್ರಿ ಇಸ್ ಈಕ್ವಲ್ ಟು ಓಕೆ ದೇರ್ ಫೋರ್ V axial is equal to 1 divided by 4 pi epsilon naught. So solve it. Cos is equal to then I to and again 1 agbirthu. Now cos square theta and again 1 agbirthu. How again I think P divided by R square minus A square. Okay, question six. R square minus A square. That's it. Okay. Adhrol again, at large distance ಅಂತ ಹೇಳಿದ್ರೆ ಪಾಯಿಂಟ್ ಬಿ ತುಂಬಾ ದೂರದಲ್ಲಿದೆ ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಎ ಇಸ್ ಲೆಸ್ ದನ್ ಆರ್ ಮಚ್ ಲೆಸ್ ದನ್ ಆರ್ ಸೇಮ್ ಕೇಸ್ ಅಲ್ಲಿ ನೀವು ಇಲೆಕ್ಟ್ರಿಕ್ ಫೀಲ್ಡ್ ಮಾಡ್ಬೇಕಾದ್ರೆ ಮಾಡಿದಿರ ಎ ಇಸ್ ಮಚ್ ಬಟ್ ಲೆಸ್ ದನ್ ಆರ್ ಅದನ್ನೇನ್ ಕರಿತೀವಿ ಅಂತ ಹೇಳಿದ್ರೆ ಶಾರ್ಟ್ ಡೈಪೋಲ್ ಅಂತ ಕರಿತೀವಿ ಫಾರ್ ಶಾರ್ಟ್ ಡೈಪೋಲ್ ಅವಾಗ ಏನಾಯ್ತು ಮಚ್ ಬದಲ ಎ ಸ್ಕ್ವೇರ್ ಏನ್ ಮಾಡ್ಬೇಕು ನೀವು ನೆಗ್ಲೆಕ್ಟ್ ಮಾಡ್ಬೇಕು Therefore, V axial is equal to 1 divided by 4 pi epsilon naught P divided by R square. So, this is the first case. What is the first case? Any doubt in the first case? Ilarva? Okay. Second case is on equatorial plane. On equatorial line. So what is the value of theta on equatorial line? 90 degree na? So 90 degree. So 90 degree. Therefore, 90 degree and the cos 90 degree is equal to 0. Therefore, V equatorial
सीईटी के केळिदाने इदना सुमार सिद्ध केळिदाने वेक्टोरियल इज इक्वल टू 0 ये एरर केस वी इक्वेटोरियल इज इक्वल टू 0 सरना गोतायता सर ಇದಕ್ಕೆ ಜಸ್ಟ್ ಎಕ್ಸಾಂಪಲ್ ಕೊಡಬೇಕು ಅಂತ ಹೇಳಿದ್ರೆ ನಿಮಗೆ ಜಸ್ಟ್ ಇಮೇಜಿನ್ ಮಾಡ್ಕೊಳ್ಳಿ ನಿಮ್ಮ ಹತ್ರ ಎರಡು ಮ್ಯಾಗ್ನೆಟ್ ಇದೆ ಅದೇ ಎರಡು ಮ್ಯಾಗ್ನೆಟ್ ಇದೆ ಸ್ಟ್ರಾಂಗ್ ಮ್ಯಾಗ್ನೆಟ್ ಇದೆ ಇದು ನನಗೆ ನಾರ್ತ್ ಪೋಲ್ ಇದು ನನಗೆ ಸೌತ್ ಪೋಲ್ ಈ ಕಡೆ ಇನ್ನೊಂದು ಮ್ಯಾಗ್ನೆಟ್ ಇದೆ ಇದು ನನಗೆ ಏನಾಯ್ತು ಸೌತ್ ಪೋಲ್ ಇದು ನನಗೆ ನಾರ್ತ್ ಪೋಲ್ ಅಂತ ಆಯ್ತು ಇವೆರಡು ನೀವು ಹತ್ರ ತಗೊಂಡು ಬರ್ತೀರಾ ಎರಡು ತುಂಬಾ ಎಷ್ಟೇ ಹತ್ರ ತಗೊಂಡ್ಬಂದ ಅವೆರಡು ಜಾಯಿನ್ ಆಗೋದಿಲ್ಲ ಸರಿನಾ ಸೊ ಇದು ನನಗೆ ಸೌತ್ ನಾರ್ತ್ ಇಷ್ಟು ಹತ್ರ ತಗೊಂಡು ಬಂದ್ರೆ ಅದು ನನಗೆ ಜಾಯಿನ್ ಆಗೋದಿಲ್ಲ तो साउथ नॉर्थ अंदर हेड ऑन कोलिजन इवेस्टर्न तक बरते 90 डिग्री लिंक तक बरता है इधर हत्र अदि जस्ट यादर वन मैग्नेट कई बिटी तक्षण अद ಏನ ಆಗುತ್ತೆ ನಿಮಗೆ ಈ ಕಡೆ ಬಂದು ಜಾಯಿನ್ ಆಗುತ್ತೆ ಸೈಡ್ ಗೆ ಬಂದು ಏನಾಯ್ತು ಜಾಯಿನ್ ಆಗುತ್ತೆ ಅಂತ ಹೇಳಿದ್ರೆ ಎಕ್ಸಾಕ್ಟ್ ಆಗಿ ಹೆಡ್ ಆನ್ ಕೋಲಿಷನ್ ಒಳಗೆ ಅದು ಜಾಯಿನ್ ಆಗುತ್ತಿಲ್ಲ ಬಟ್ ಸೈಡ್ ಗೆ ಅದು ಹೋಗುತ್ತೆ ಇಲ್ಲೂ ಅದೇ ರೀತಿ ನಾವು ಏನು ಮಾಡ್ತೀವಿ ಜಸ್ಟ್ ಈಕ್ವಟೋರಿಯಲ್ ಪ್ಲೇನ್ ಸೋ 90 ಡಿಗ್ರಿ ಅಲ್ಲಿ ಬರ್ತು ಅಂತ ಹೇಳಿದ್ರೆ ವರ್ಕ್ ಡನ್ ಏನು ಮಾಡಬೇಕು ಅಂದ್ರೆ ತುಂಬಾ ಜಾಸ್ತಿ ಮಾಡಬೇಕು ಇಟ್ ಇಸ್ ಆಲ್ಮೋಸ್ಟ್ ಇಂಪಾಸಿಬಲ್ So therefore, V equatorial is equal to ನಿಮಗೆ 0 ಅಂತ ನಿಮಗೆ ಬರುತ್ತೆ. So okay, ಇದು ಒಂದು ಕಾನ್ಸೆಪ್ಟ್. ಅರ್ಥ ಆಯ್ತಾ ಇದಿಷ್ಟು? Yes sir. Okay. Yes sir. ಸರಿನಾ? ಬರ್ಕೊಂಡು ಆಯ್ತಾ ಇಷ್ಟು? No sir. Yes sir. Okay. सो इन जस्ट लास्ट टू मिनिट्स नो नन ड्यू टू आइसोलेटेड चार्ज ड्यू टू आइसोलेटेड सिंगल चार्ज ನನಗೆ v = 1/4 पाई एप्सिलॉन q / r ಅಂತ ಬಂದಿತ್ತು ಅಂತ ಹೇಳಿದ್ರೆ ಇಲ್ಲಿ ಏನಾಗ್ತಿದೆ v is proportional to 1/r ಆಗಿದೆ ಅದೇ ನಾನು ಡೈಪೋಲ್ ಅಂತ ತಗೊಂಡಾಗ ಏನಾಗ್ತಿದೆ ಡೈಪೋಲ್ = v = 1/4 पाई एप्सिलॉन it will be p cos theta divided by r square minus a square cos theta birthday. This implies v is proportional to 1/r square antha nange aagutha antha helidre idu yen aagutha nange v is proportional to r square antha dipole inda nange curve yen aagutide antha helu idu thumba nange jaasti nange adu decrease aagthiru nange kaanthu eradu decreasing idu nange square aagi decrease aagutade nange single aagade decrease aagutade कर्व अन्न ड्रा माडिद्रे पोटेंशियल वर्सस डिस्टेंस अन्न कर्व अन्न ड्रा माडिद्रे इदु v आयतु डिस्टेंस r अंत आयतु ईग नीवु ड्रा माडिद्रे यू विल गेट टू टाइप्स ऑफ कर्व सो हीग बर्ताव ओंदु कर्व गे हीग सिगुत्ते ओंदु कर्व हीग सिगुत्तो इन्नोंदु कर्व इल्लिंद स्टार्ट आगुत्ते डिक्रीज आगि इदर केळगडे निमगे बरुत्ते सो इदु निमगे d आयतु सो लेट अस नेर d दिस इज v so this is c and a book olagu idu okay ee ac anno curve yavadakide ante helidre this ac curve is this ab curve is for v is proportional to 1/r ge and this curve is v is proportional to 1/r square ge so idakke nanage thumba kadme value ide yavadakke c ge yakante helidre r square nanage inversely a square of the inverse ಅಲ್ಲಿ ಬರ್ತದೆ ಇದು only inverse ಅಲ್ಲಿ ಬರ್ತದೆ ಸೋ ಇದು ಕರ್ವ್ ಅನ್ನು ನೆನಪಿಟ್ಕೊಳ್ಳಿ ಓಕೆ ಅರ್ಥ ಆಯ್ತಾ ಇದು ಕರ್ವ್ ಇಂದ ಜಸ್ಟ್ ರಿಪ್ರೆಸೆಂಟೇಷನ್ ಮಾತ್ರ ಓಕೆ ಸೋ ಇವತ್ತಿಗೆ ಇಲ್ಲಿಗೆ ಸಾಕು ನಾಳೆ ಕ್ಲಾಸ್ ಅಲ್ಲಿ ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ ದಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ 2-3 ಮಾರ್ಕ್ಸ್ ಗೆ ಅದನ್ನ ಕೇಳ್ತೀನಿ ಅಂತ ಇದು 5 ಮಾರ್ಕ್ಸ್ ಇನ್ ಕ್ವೆಶ್ಚನ್ಸ್ ಇದರ ಡಿರೈವೇಷನ್ ನ ಜಾಸ್ತಿ ಕೇಳಿಲ್ಲ ಬಟ್ ಪ್ರಿಪರೇಟರಿ ಎಲ್ಲ ಕೇಳ್ತಿರ್ತಾನೆ ಡಿರೈವೇಷನ್ ಆಯ್ತಾ ಎಸ್ ಸರ್ ಸೋ ಏನಾ ಡೌಟ್ ಇದೆನಾ ನೋ ಸರ್ ನೋ ಸರ್ ಇಲ್ಲ ಅಲ್ವಾ ಸೋ ಓಕೆ ಸೋ ನಾಳೆ ಕ್ಲಾಸ್ ಒಳಗೆ ನೋಡೋಣ ಓಕೆ ಸೋ ಥ್ಯಾಂಕ್ ಯು ಥ್ಯಾಂಕ್ ಯು ಬೈ ಸರ್ ಬೈ ಬೈ